हेलो फ्रेंड्स, नमस्ते एल्लरिगू। होस वीडियो जो 30-40 सैटू बीडेफ इत जेपी नगर 9 फेस HMT ओल्ड सिटी रोड डबल रोड ऐन HMT ओल्ड सिटी इवलहली हो रस्ते सो हो रस्तली मन तोर्तनी ಯಾಕ ವಾಪಸ್ ಹೋಣ ಹೆಂಗೆ ನೋಡ್ತಾ ಇದೀಯ ಸೊ ನಂಬರ್ ಆಲ್ರೆಡಿ ಶೋ ಮಾಡಿದ್ದೀನಿ HM ಓಲ್ಡ್ ಸಿಟಿ ಹತ್ರ ಇರೋ ಮನೆ ರೆಂಟಲ್ ಇನ್ಕಮ್ ಬರುವಂತಹ ಮನೆ ಇದು ಸೊ ಇದೇ ಫಸ್ಟ್ ಬಿಲ್ಡಿಂಗು ಸೋಳಗಡೆ ಹೇಗಿದೆ ಏನಿದೆ ಅಂತ ಹೋಗಿ ನೋರ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಇದು HM ಓಲ್ಡ್ ಸಿಟಿ HM ಓಲ್ಡ್ ಸಿಟಿ ಆಪೋಸಿಟ್ ಇರುವಂತ ರೋಡ್ ಅಲ್ಲೇ ಇರೋದು ಅವಲಹಳ್ಳಿ ರೋಡ್ ಅಂತಾನೆ ಹೇಳಬಹುದು ಜೆಪಿ ನಗರ 9 ಫೇಸ್ ಇದು ವೆಸ್ಟ್ ಕಾರ್ನರ್ 30-40 ಸೈಟ್ ಇದು ಲೈಕ್ ಬಾಡಿಗೆ ಕೊಡುವಂತ ಮನೆ ತಗೊಂಡು ಬಾಡಿಗೆ ಬಿಡಬಹುದು ಕೊಡಬಹುದು 40 ಸೈಟ್ ರೋಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ನೂ ತೋರಿಸ್ತಾ ಇದ್ದೀನಿ ಈ ನಂಬರ್ಗೇನೆ ಫೋನ್ ಮಾಡಿ ಒಳಗಡೆ ರಮೇಶ್ ಸರ್ ಅಂತ ಇದ್ದಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಏನಿದೆ ಹೇಗಿದೆ ಅಂತ ಸೊ ಫ್ರಂಟ್ ಇವಿಲೇಷನ್ ಹೀಗಿದೆ ಮತ್ತೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಮನೆಗೂ ಲಿಫ್ಟ್ ಕೂಡ ಅವೈಲೇಬಲ್ ಇದೆ ಸೊ ಮೇನ್ ಗೇಟ್ ಫಸ್ಟ್ ಬಿಗ್ ಮೇನ್ ಗೇಟ್ ಕಾರ್ಗಳು ತೆಗೆಯೋದಕ್ಕೆ ಇಡೋದಕ್ಕೆ ಸೊ ಓಡಾಡೋದಕ್ಕೆ ಒಂದು ಮೆಟಲ್ ಗೇಟ್ ಇನ್ನೊಂದು ಚಿಕ್ಕದು ಮಾಡಿದ್ದಾರೆ ಆಪೋಸಿಟ್ ಲಿಫ್ಟ್ ಕೂಡ ಇದೆ ಇಟ್ಸ್ ವರ್ಕಿಂಗ್ ನೌ ಅದು ಕೂಡ ತೋರಿಸ್ತೀನಿ ಫಸ್ಟ್ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟ್ ಕೂಡ ಇದೆ ಸೋ ಒಳಗಡೆ ಬರ್ತಾ ಇದ್ದಾಗೇನ ಪಾರ್ಕಿಂಗ್ ಲೇಔಟ್ ಅಲ್ಲಿ ಎರಡು ನಲ್ಲಿಗಳು ಇರೋದಂತ ಹಾಗೆ ಇಲ್ಲಿ ಕಾವೇರಿ ಮತ್ತೆ ಬೋರ್ವೆಲ್ ಮತ್ತೆ ಸಂಪು 12,000 ಲೀಟರ್ಸ್ ಇದೆ ರಮೇಶ್ ಸರ್ ಹೇಗಿದ್ದೀರಾ ಹಲೋ ಸರ್ ಹಾಯ್ ಸರ್ ತೋರಿಸ್ತೀನಿ ಹಾಗೆ ಪಾರ್ಕಿಂಗ್ ಹೇಗಿದೆ ಅಂತ ಫ್ರೆಂಡ್ಸ್ ನಾಲ್ಕು ಕಾರ್ಗಳು ದೊಡ್ಡದ ಕಾರ್ಗಳು ನಿಂತ್ಕೋಬಹುದು ನಿಂತ್ಕೋಬಹುದಲ್ವಾ ಓಕೆ ಎಲ್ಲ ಫಿನಿಶಿಂಗ್ ಕವರ್ ಆಗಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಮೆಟಲ್ ಯೂಸ್ ಮಾಡಿದ್ದಾರೆ ಯಾರು ಹೊರಗಡೆಯಿಂದ ಬರೋ ಹಾಗೆ ಏನು ಇಲ್ಲ ಫುಲ್ ಕವರ್ ಇದೆ ಆಮೇಲೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಹಾಂ ಓಕೆ 3 ಮನೆಗಳಿದ್ದಾವೆ 3 ಮನೆಗಳಿದೆ 3 ಮನೆಗಳಿಗೂ ಗ್ಯಾಸ್ ಪಾಯಿಂಟ್ಗಳು ಮಾಡಿದ್ದಾರೆ ಓಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಹೀಗಿದೆ ಸೀಲಿಂಗ್ ಕೂಡ ವರ್ಕ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಇಲ್ಲಿ ಜನರಲ್ ಬಾತ್ರೂಮ್ ಇದೆಯಾ ಓಕೆ ಸೊ ಹೊರಗಡೆಯಿಂದ ಬಂದಿರೋರಿಗೆ ಜನರಲ್ ಬಾತ್ರೂಮ್ ಕೂಡ ಪಾರ್ಕಿಂಗ್ ಲೇಔಟಲ್ಲಿ ಅವೈಲೇಬಲ್ ಇದೆ ಸೊ ಇಲ್ಲಿ ಬಂದು ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಲೇಔಟು ಈಗ ಫಸ್ಟ್ ಫ್ಲೋರಲ್ಲಿ ಮನೆ ಇದೆ ಮನೆ ತೋರಿಸೋಣ ಇಲ್ಲ ಮೆಟ್ಲಿಂದ ಹೋಗೋಣ ನೆಕ್ಸ್ಟು ಸೊ ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಗಳು ಪ್ರತಿಯೊಂದು ಮನೆಗೂ ಒಂದೊಂದು ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ನ ಮಾಡಿದ್ದಾರೆ ಕೆಳಗಡೆ ಸಮಥಿಂಗ್ ಯುಟಿಲಿಟಿ ಓಕೆನಾ ಹಾಗೆ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ ಹಾಗೆ ಗ್ರಾನೈಟ್ ಕಲ್ಲಿನ ಸ್ಟೇರ್ಕೇಸ್ಗಳಿಗೆ ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಓಪನ್ ಅಪ್ ಇದೆ ಹಾಗೆ ಒಳಗಡೆ ಹೋಗೋಣ ಫಸ್ಟ್ ಫ್ಲೋರ್ಗೆ ನಾನು ಹೇಳಿದಾಗೆ ಫಸ್ಟ್ ಫ್ಲೋರ್ಗೂ ಲಿಫ್ಟು ಅಂದರೆ ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟ್ನ ಇವರು ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ವಾಲ್ ಟೈಲ್ಸ್ಗಳು ಹಾಕಿದ್ದಾರೆ ಬಿಗ್ ವಿಂಡೋ ಕೂಡ ನೋಡ್ಬೋದು ಹಾಗೆ ಬೆಳಕಿಗೋಸ್ಕರ ಟೆಫ್ಲಾನ್ ಗ್ಲಾಸ್ ಥರ ಯೂಸ್ ಮಾಡಿದ್ದಾರೆ ಲೈಕ್ ಡಿಸೈನ್ ಗ್ಲಾಸು ಬಾಲ್ಕನಿಯಲ್ಲೂ ಕೂಡ ನೈಸ್ ಓಕೆ ಮೇನ್ ಡೋರ್ ಈ ಥರ ಬರುತ್ತೆ ಸರ್ ಯಾವ ಮರ ಯೂಸ್ ಮಾಡಿದ್ದೀರಾ ಗೊತ್ತಾ ಇದು ನಾರ್ತ್ ಫೇಸು ಓಕೆ ಗೊತ್ತು ಇದು ಟೀ ಕುಡ್ ಡೋರ ಇದು ಫ್ರೆಂಡ್ಸ್ ನೋಡಿ ಟೀ ಕುಡ್ ಡೋರು ಓಲ್ಡ್ ಸ್ಟೈಲ್ನಲ್ಲಿ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ
ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಸೊ ಸೀಲಿಂಗ್ ನೋಡಿ, ಡಿಸೈನು ಹೀಗೆ ಮಾಡಿದ್ದಾರೆ. ಹಾಲ್ ಇದು, ಹಾಲಲ್ಲಿ ಗ್ರ್ಯಾನೈಟ್ಗಳು ಯೂಸ್ ಮಾಡಿದ್ದಾರೆ, ರೆಡ್ ಗ್ರ್ಯಾನೈಟು ಅಥವಾ ಬ್ರೌನ್ ಗ್ರ್ಯಾನೈಟು. ಹಾಲಲ್ಲಿ ಹಾಗೆ ಟಿ ವಿ ಯೂನಿಟ್ ಕೂಡ ನೋಡ್ಬೋದು. ಸೊ ಇದು ಹಾಲಲ್ಲಿ ಒಂದು ಟಿ ವಿ ಯೂನಿಟು. ಹಾಲಲ್ಲಿ ಎರಡು ವಿಂಡೋಗಳು ಬರುತ್ತೆ, ಇಲ್ಲೊಂದು ವಿಂಡೋ ಹಾಗೆ ಇಲ್ಲೊಂದು ವಿಂಡೋ. ಸೊ ಕಿಚನ್ ರೂಮ್ಗೆ ಹೋಗೋದಕ್ಕೆ ಜಾಗ ಇದು. ಇಲ್ಲಿ ಆರ್ಚ್ ಡಿಸೈನ್ ಕೂಡ ಮಾಡಿದ್ದಾರೆ, ಓಕೆನಾ. ಹಾಗೆ ಒಳಗಡೆ ಎಂಟ್ರಿ ಆದರೆ ದೇವ್ರ ಮನೆ, ಓಕೆ. ಒಂದು ಸ್ಟೆಪ್ ಕೂಡ ಮಾಡಿದ್ದಾರೆ ದೇವ್ರ ಮನೆಯಲ್ಲಿ. ಟೈಲ್ಸ್ನ ಫುಲ್ ವಾಲ್ ಯೂಸ್ ಮಾಡಿದ್ದಾರೆ, ಹಾಗೆ ಪಿ ಒ ಪಿ ಡಿಸೈನ್ ವರ್ಕ್ ಕೂಡ ಆಗಿದೆ, ಓಕೆ. ಹಾಗೆ ರೈಟ್ ಸೈಡ್ಗೆ ಮಾಡ್ಯುಲರ್ ಕಿಚನ್, ಓಪನ್ ಕಿಚನ್ ಹಾಲ್ ಕೂಡ ಇದೆ, ನೋಡ್ಬೋದು ನೀವು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಹಾಗೆ ಇಲ್ಲಿ ಸಿಂಕ್ ಕೂಡ ಇರುವಂಥದ್ದು. ಹಾಗೆ ಕಿಚನ್ ರೂಮಲ್ಲಿ ಒಂದು ವಿಂಡೋ, ಬಿಗ್ ವಿಂಡೋ ಕೂಡ. ಸ್ಟೋರೇಜ್ಗಳು ನೋಡ್ಬೋದು. ಸೊ ಕಿಚನ್ ರೂಮಲ್ಲಿ ಹಾಗೆ ಪಿ ಒ ಪಿ ಡಿಸೈನ್ ಕೂಡ ಆಗಿದೆ. ಯಾ, ಇಲ್ಲಿ ಡೈನಿಂಗ್ ಟೇಬಲ್ ಆಗುತ್ತೆ, ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ ಹಾಗೆ. ಸೊ ಹಾಗೆ ಒಳಗಡೆ ಬಂದರೆ ಇಲ್ಲಿ ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಾ ಫುಲ್ ಸೇಫ್ಟಿ ಆಗಿದೆ. ವಾಷಿಂಗ್ ಮಿಷಿನ್ ಏನಾದರೂ ಇದ್ರೆ ಬೇಕಾದ್ರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಔಟ್ಲೆಟ್ ಇನ್ಲೆಟ್ ಪೈಪ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ, ಓಕೆ. ನಲ್ಲಿ ಕೂಡ ಒಂದಿದೆ, ಓಕೆ. ಈಗ ಬೆಡ್ರೂಮ್ಗಳು ಇಲ್ಲಿದೆ, ನಿಂತ್ಕೊಂಡು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ನ ಬೇಕಾದ್ರೆ ಇಡ್ಬೋದು, ಅಲ್ಲಿ ಬೇಡ ಅಂದ್ರೂ ಇಲ್ಲಿ ಕೂಡ ಪಾಯಿಂಟೆಡ್ ಮಾಡಿದ್ದಾರೆ. ಲೆಫ್ಟಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ರೈಟ್ ಸೈಡಿಗೆ ಕಿಚನ್, ಸಾರಿ ಚಿಲ್ಡ್ರನ್ ರೂಮ್ ಬರುತ್ತೆ. ಯಾ, ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ದೊಡ್ಡ ವಾರ್ಡ್ರೋಬರ್ ಬರುವಂಥದ್ದು, ಹಾಗೆ ನೋಡ್ಬೋದು ನೀವು. ಒಂದು ವಿಂಡೋ ಕೂಡ ಬರುತ್ತೆ ಗಾಡಿಗೆ, ಹಾಗೆ ಪಿ ಒ ಪಿ ಡಿಸೈನ್ ಕೂಡ ನೋಡ್ತಿದ್ದೀರಾ, ಓಕೆನಾ. ಸಾರಿ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳನ್ನ ಯೂಸ್ ಮಾಡಿದ್ದಾರೆ. ಎಸ್, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ಹಾಗೆ ತೋರಿಸ್ತಿದೆ ನೋಡಿ, ಹಾಗೆ ಸೂಪರ್ ಗುಡ್. ಇಲ್ಲಿ ಸ್ಟಡಿ ಟೇಬಲ್ ಅಂತಲೇ ಹೇಳ್ಬೋದು, ಸ್ಟಡಿ ಟೇಬಲ್ ಕೂಡ ಇದೆ. ನಿಮ್ಮದು ಆಫೀಸ್ ವರ್ಕ್ ಏನಾದರೂ ಬೇಕಾದ್ರೆ ಮಾಡ್ಕೋಬಹುದು. ದೊಡ್ಡ ವಿಂಡೋ ಕೂಡ ಇದೆ, ಗಾಳಿ ಬರುತ್ತೆ. ಹಾಗೆ ಮೇಲ್ಗಡೆಯಿಂದ ನೋಡಿದರೆ ಸ್ಟೋರೇಜ್ಗಳಿಗೆ ಮಾಡಿದ್ದಾರೆ. ಇದರಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು, ಅಟ್ಯಾಚ್ ಬಾತ್ರೂಮಲ್ಲಿ ಫುಲ್ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಎಲ್ಲೂ ಕೂಡ ಮಾಡಲ್ಲ, ಮಾಡಿದ್ದಾರೆ, ಚೆನ್ನಾಗಿದೆ, ಓಕೆ ಸೂಪರ್. ಸೊ ಹಾಗೆ ಇದು ಲ್ಯಾಮಿನೇಟೆಡ್ ಡೋರ್ ಕೂಡ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಹಾಗೆ ಆಪೋಸಿಟ್ ಬಂದರೆ ಚಿಲ್ಡ್ರನ್ ಬೆಡ್ರೂಮ್ ಇದು, ಈ ಕಡೆಯಿಂದ ಚಿಲ್ಡ್ರನ್ ಬೆಡ್ರೂಮ್ ಕೂಡ ನೋಡ್ಬೋದು ನೀವು. ಸೊ ಚಿಲ್ಡ್ರನ್ ಬೆಡ್ರೂಮಲ್ಲಿ ವಾರ್ಡ್ರೋಬರ್ಗಳಿದ್ದಾವೆ, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ಸ್ಟಡಿ ಟೇಬಲ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಕಂಪೇರ್ ಮಾಡಿದರೆ ಸ್ವಲ್ಪ ಚಿಕ್ಕ, ಸ್ವಲ್ಪ ಜಸ್ಟ್ ಅಡಿಗಳ ಲೆಕ್ಕಗಳಲ್ಲಿ. ಅಟ್ಯಾಚ್ ಬಾತ್ರೂಮ್ ಅಂತಲೇ ಹೇಳ್ಬೋದು, ಓಕೆ. ಸೊ ಇದು ಒಂದು ಟು ಬಿ ಎಚ್ ಕೆ, ಫಸ್ಟ್ ಫ್ಲೋರಲ್ಲಿ ಇರೋದು. ಇದೇ ಸೇಮ್ ಟು ಸೇಮ್ ರಮೇಶ್ ಸರ್ ಇಲ್ಲಿ, ಓಕೆ. ಈಗ ಏನು ನಾನು ತೋರಿಸಿದ್ದೀನಲ್ಲ, ಪ್ರತಿಯೊಂದು ಮನೆಯಲ್ಲೂ ಹೀಗೆ ಇರೋದಲ್ವ, ಸೇಮ್ ಟು ಸೇಮು. ಸೊ ನಾನು ಹಾಗಾಗಿ ಇವರಿಗೆ ಫ್ರೆಂಡ್ಸ್ಗಳಿಗೆ ಬೇಗ ತೋರಿಸ್ಕೊಂಡು ಬಂದುಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ಕೆಳಗಡೆ ಇರಿ. ಎಸ್ ಫ್ರೆಂಡ್ಸ್, ನಾನು ಇವರ ಹೆಲ್ಪ್ ತೊಗೊಂತ ಇಲ್ಲ, ಯಾಕಂತಂದರೆ ಆಲ್ಮೋಸ್ಟ್ ಸೇಮ್ ಆಗಿದೆ. ಈಗ ಲಿಫ್ಟಿಂದ ಕರ್ಕೊಂಡು ಹೋಗ್ತೀನಿ, ಓಕೆ. ಫ್ರೆಂಡ್ಸ್, ನಾನು ಹೇಳ್ದಂಗೆ ಲಿಫ್ಟ್ ಕೂಡ ಚಾಲೂ ಇದೆ, ಈ ಸಲ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ.
ಓಕೆ ಇದು ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗೋಣ ಈ ಸೆಕೆಂಡ್ ಫ್ಲೋರ್ ಮನೆ ಇದೆ ಸೊ ಒಂದು ಕವರ್ ಕೂಡ ತಗ್ದಿಲ್ಲ ಇವರು ಪ್ರತಿಯೊಂದು ಮನೆಯೂ ಸೇಮ್ ಡಿಸೈನ್ ಏನು ಚೇಂಜಸ್ಸೇ ಮಾಡಿಲ್ಲ ಆಲ್ಮೋಸ್ಟ್ ಸೇಮ್ ಆಗಿದ್ದಾವೆ ಓಕೆ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದ ಹಾಗೇನೆ ಸೇಮ್ ಹೇಗೆ ತೋರಿಸಿದ್ನಲ್ಲ ಹಾಗೆ ವಾಲ್ ಟೈಲ್ಸ್ ದೊಡ್ಡ ವಿಂಡೋ ಎಚ್ ಎಮ್ ಮೋಡ್ ಸಿಟಿ ನೋಡಿ ಇಲ್ಲಿದೆ ಹೇಗೆ ಕಾಣಿಸ್ತಾ ಇದೆ ಮೇಲ್ಗಡೆ ತೋರಿಸ್ತೀನಿ ಹಾಗೆ ಪಿ ಓ ಪಿ ಡಿಸೈನ್ ಟೆರಸ್ ಇದು ಓಪನ್ ಟೆರಸ್ ಸೊ ಓಪನ್ ಟೆರಸ್ ಹತ್ರ ಸೇಮ್ ಬಂದರೆ ಎಚ್ ಎಮ್ ಟಿ ಓಲ್ಡ್ ಸಿಟಿ ಎಚ್ ಎಮ್ ಟಿ ಓಲ್ಡ್ ಸಿಟಿ ಮೇನ್ ರೋಡ್ ಇರಲಿ ಇದು ಆಪೋಸಿಟ್ ಬರುತ್ತೆ ಓಕೆ ಇದು ಎಚ್ ಎಮ್ ಟಿ ಓಲ್ಡ್ ಸಿಟಿ ಸೊ ಆಸ್ಪಾಸ್ ಅಲ್ಲಿ ತೋರಿಸ್ಬೇಕಂದ್ರೆ ಆಲ್ಮೋಸ್ಟ್ ಈ ಥರ ಎಮ್ ಟಿ ಆಗಿರುತ್ತೆ ಎಸ್ ಜಿ ಆರ್ ಅಪಾರ್ಟ್ಮೆಂಟ್ ತೋರಿಸ್ತೀನಿ ಹಾಗೆ ಇಲ್ಲಿ ಹೇಗಿದೆ ಅಂತ ಓಪನ್ ನೋಡಿ ಥೌಸಂಡ್ ಲೀಟರ್ದೊಂದು ಆಮೇಲೆ ಒನ್ ಆ್ಯಂಡ್ ಹಾಫ್ ಥೌಸಂಡ್ ಲೀಟರ್ದು ಎರಡು ಟ್ಯಾಂಕ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ ಅದ್ರ ಕೆಳಗಡೆ ಹಾಗೆ ಚಿಕ್ಕದ ರೂಮ್ ಥರ ಓಪನ್ ಅಪ್ ಇದೆ ಸುತ್ತಮುತ್ತ ನೋಡ್ಬೋದು ನೀವು ಇದು ಫಾಲ್ಕನ್ ಸಿಟಿ ಕೋಣನ ಕುಂಟೆ ಫಾಲ್ಕನ್ ಸಿಟಿ ಇದು ಓಕೆ ಹಾಗೆ ಜಿ ಆರ್ ಅಪಾರ್ಟ್ಮೆಂಟ್ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಹಿಂದ್ಗಡೆ ಇದೆ ನಿಮ್ಗೆ ಏನು ಲ್ಯಾಂಡ್ಮಾರ್ಕ್ ಅಂತಂದರೆ ಎಚ್ ಎಮ್ ಟಿ ವರ್ಲ್ಡ್ ಸಿಟಿ ಅಷ್ಟೇ ಏನು ಕಾಣಿಸ್ತಿದೆಯಲ್ಲ ಇದು ಎಚ್ ಎಮ್ ಟಿ ವರ್ಲ್ಡ್ ಸಿಟಿ ಹಾಗೆ ಜಿ ಆರ್ ಅಪಾರ್ಟ್ಮೆಂಟು ಇದು ಜಿ ಆರ್ ಅಪಾರ್ಟ್ಮೆಂಟು ಹತ್ತಿರ ಆಗುತ್ತೆ ಸೊ ಮೋರ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆನಾ ಅಕ್ಕಪಕ್ಕ ಈ ಥರ ಇರುತ್ತೆ ಆಲ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೋರ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್